ಸರ್ ಕವಿ ಚಂದಮ್ಮ ಸರ್ ಮಾತಾಡಿ ಮಾತಾಡಿ ನಮಸ್ಕಾರ ಎಲ್ರಿಗೂ ಸರ್ ಇದೊಂದು ಅದ್ಭುತವಾದ ಇದೆಷ್ಟು ಒಂಥರ ಕೇಳ್ತಾ ಕೇಳ್ತಾ ನನಗೆ ರೋಮಾಂಚಿತವಾಗ್ತಾ ಇದೆ ಯಾಕಂದ್ರೆ ನಾನು ಗ್ರಾಮೀಣ ಪ್ರತಿಭಾವಂತ ಮಕ್ಕಳು ನೋಡಿದಾಗ ತುಂಬಾ ಸಂಕಟ ಆಗೋದು ಏನಪ್ಪ ಸಿಟಿನಲ್ಲಿರೋ ಮಕ್ಕಳು ಎಷ್ಟು ಸೌಲಭ್ಯ ಪಡ್ಕೊಡ್ತಾರೆ ಇವ್ರಿಗೇನು ಸೌಲಭ್ಯನೇ ಇಲ್ಲದೆ ಇಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಇದು ಭಾರತ ದೇಶನ ಬೇರೆ ದಿಕ್ಕಿಗೆ ಒಂದು ತಗೊಂಡೋಗುವಂತ ಬದಲಾವಣೆ ಅಂತ ನನ್ನ ಅನಿಸಿಕೆ ತುಂಬಾ ಜನ ಏನ್ ಮಾಡ್ತಾರೆ ಸರ್ಕಾರಿ ನೌಕರರನ್ನ ಬೈಕೊಂಡು ಓಡಾಡ್ತಾ ಇರ್ತಾರೆ ಈ ಮಾತುಗಳು ಕೇಳಬೇಕಾಗಿತ್ತು ಅಬ್ದುಲ್ಲಾ ಅವ್ರು ಮಾತಾಡಿತ್ತು ಮತ್ತೆ ಸಂಗನಗೌಡರು ಮತ್ತೆ ಶೋಭಾ ಮೇಡಮ್ ಇವರೆಲ್ಲ ಮಾತಾಡಿದ್ರೆ ಅವ್ರಿಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ ಮತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ ಅಂತ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಇದು ನಮ್ಮ ಇಂಟರ್ನೆಟ್ ಯಾವ ರೀತಿ ಬಂತು ಅದೇ ರೀತಿ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಲೈಬ್ರರಿ ಡಿಜಿಟಲ್ ಲೈಬ್ರರಿಗಳಾದ್ರೆ ನಿಜವಾಗ್ಲೂ ಬಹಳ ಅದ್ಭುತವಾದ ಬದಲಾವಣೆ ಆಗುತ್ತೆ ಕೇವಲ ಒಂದು 10 ವರ್ಷದಲ್ಲಿ ಭಾರತದ ಭವಿಷ್ಯನೇ ಒಂದು ಬದಲಾವಣೆ ಮಾಡುವಂತ ಯೋಜನೆ ನನಗೆ ಪಿಡಿಒಗಳಲ್ಲಿ ಒಂದು ಕಳಕಳಿಯ ಮನವಿ ಏನಂದ್ರೆ 100 ಪ್ರೋಗ್ರಾಂ ಸರ್ಕಾರದ ಪ್ರೋಗ್ರಾಂ ಮಾಡೋದು ಒಂದೇ ಇದೊಂದು ಪ್ರೋಗ್ರಾಂನ ಯಶಸ್ವಿಯಾಗಿ ಮಾಡೋದು ಒಂದೇ ಅಂತ ಇದೊಂದು ಪ್ರೋಗ್ರಾಂನ ಯಶಸ್ವಿಯಾಗಿ ಮಾಡಿಬಿಟ್ರೆ ನಿಜವಾಗ್ಲೂ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನನ್ನ ಭಾವನೆ ಕನ್ಸು ಕೂಡ ನೀವು ಮಾತಾಡ್ತಾ ಮಾತಾಡ್ತಾನೆ ನನಗೆ ಅನ್ನಿಸ್ತಾ ಇದೆ ಈ ಪ್ರೋಗ್ರಾಮ್ ಏನಾದ್ರೂ ಸಕ್ಸಸ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗ್ರಾಮೀಣ ಮಕ್ಕಳಿಗೆ ಎಲ್ಲಾರ್ಗೂ ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಮುಂದೆ ಬರ್ತಾರೆ ಅವರೆಲ್ಲ ಅನ್ಬಿಟ್ಟು ಮತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಅದ್ಭುತ ಏನಂದ್ರೆ ಪಿಡಿಒಗಳ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆ ಕೈ ಜೋಡಿಸಿದ್ರೆ ಎರಡು ಕೈ ಸೇರಿದ್ರೆ ಆ ಚಪ್ಪಾಳೆ ಎಷ್ಟು ಅದ್ಭುತವಾಗಿ ಇರುತ್ತೆ ಅಂದ್ರೆ ನಿಜವಾಗ್ಲೂ ಭಾರತ ದೇಶ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಈ ಪ್ರೋಗ್ರಾಂನ ಫೇಲ್ಯೂರ್ ಆಗಕ್ ಬಿಡಬೇಡಿ ಅಂತ ನನ್ನ ಕಳಕಳಿಯ ಮನವಿ ಮತ್ ಸಂದೇಶ್ ಅವ್ರು ನನಗೆ 2-3 ಸಲಿ ಮೇಲ್ ಬನ್ನಿ ಅಂತ ಕರೆದ್ರು ಅವರು ಕೂಡ ಧನ್ಯವಾದಗಳು ಮತ್ತೆ ಎಲ್ಲಾ ಪಿಡಿಒಸ್ಗಳಿಗೆ ಮತ್ತೆ ಎಲ್ಲಾ ಟೀಚರ್ಸ್ಗೆ ಮತ್ತೆ ಈ ಕಾರ್ಯಕ್ರಮದ ಹಿಂದೆ ಇರೋ ಎಲ್ಲಾರ್ಗೂ ಧನ್ಯವಾದಗಳು ಹೇಳ್ತಾ ಅಭಿನಂದನೆಗಳು ಸೇರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಅಂತ ಮನಪೂರ್ವಕವಾಗಿ ನಾನು ಹಾರೈಸ್ತೇನೆ ಸರ್ ಧನ್ಯವಾದಗಳು ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಬಹಳ ಬಹಳ ಒಂದು ಒಳ್ಳೆಯ ಹಿತವಚನಗಳನ್ನು ನೀಡಿದ್ದೀರ ತುಂಬ ಧನ್ಯವಾದಗಳು ಸರ್ ಗೊತ್ತಾಗ್ತಿದೆ ಸರ್ ನಿಮ್ಮ ಮಾತುಗಳೆಲ್ಲೇ ಗೊತ್ತಾಗ್ತಾ ಇದೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡೋಣ ಸರ್ ಖಂಡಿತ ಆಗುತ್ತೆ ಮನಸ್ಸು ಮಾಡಿದ್ರೆ ಮನುಷ್ಯ ಏನು ಬೇಕಾದ್ರೂ ಸಾಧಿಸ್ಬೋದು ಬೋರಯ್ಯ ಸರ್ ಬಂದಿದ್ದಾರೆ ನಮ್ಮ ಜೊತೆಗೆ ನಮಸ್ಕಾರ ಸರ್ ಮಾತಾಡಿ ಸರ್ ಇನ್ನೊಂದು ಮನವಿ ಸರ್ ಈ ಇದನ್ನ ಈ ಚರ್ಚೆನ ಪ್ರತಿ ವಾರನು ತಾವು ಮಾಡ್ತಾ ಇದ್ರೆ ಎಲ್ಲಾ ಕ್ಲಬ್ಸ್ ಗಳಲ್ಲೂ ಎಲ್ಲಾ ಮೆಂಬರ್ಸ್ ಇದು ಗೊತ್ತಾಗ್ಬೇಕು ಯಾಕಂದ್ರೆ ಒಂದೇ ಕ್ಲಬ್ ಅಲ್ಲಿ ಮಾಡ್ತಾ ಇದ್ರೆ ಏನಾಗುತ್ತೆ ಅಷ್ಟು ಪ್ರಚಾರ ಸಿಗೋದಿಲ್ಲ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಸಿಗ್ಬೇಕು ಅದಕ್ಕೆ ಬೇರೆ ಯಾವುದೇ ರೀತಿಯನ್ನೆಲ್ಲಾಗ್ಲಿ ಈ ಚರ್ಚೆನ ಜೀವಂತವಾಗಿಟ್ಟಿರಿ ಅಂತ ಮತ್ತೆ ಒಂದ್ಸಲಿ ಕಳಕಳಿಯ ಮನವಿ ಸರ್ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲೂ ಸರ್ ಖಂಡಿತ ಮಾಡ್ತೀವಿ ಸರ್ ಅದನ್ನು ಅದಕ್ಕೋಸ್ಕರನೇ ಈ ಒಂದು ವೇದಿಕೆನ ಇದು ಮಾಡಿದ್ವಿ ಲೋಕೇಶ್ ಸರ್ ಅವರೇ ನಮಗೆ ಇನ್ಸ್ಪಿರೇಷನ್ ಅವರೇ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು ನಾವು ಅವರ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಯಾಕೆ ಸರ್ ಒಂದು ಕಾರ್ಯಕ್ರಮನೇ ಆಯೋಜಿಸ್ಬಿಟ್ಟು ಈ ಥರ ಭಾಳಷ್ಟು ರಿಸೋರ್ಸ್ ಪರ್ಸನ್ಸ್ಗಳಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರಿಗೊಂದು ಅವಕಾಶ ಕೊಡೋಣ ಜನರಿಗೆ ಮಾಹಿತಿ ತಲುಪಲಿ ಅಂತ ಹೇಳಿ ಯೋಚನೆ ಮಾಡಿ ನಾವು ಇದು ಮಾಡಿದ್ವಿ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಬೋರಯ್ಯ ಸರ್ ಮಾತಾಡಿ ಸರ್ ಖಂಡಿತ ಸರ್ ಮತ್ತೆ ನೀವು ಕೂಡ ಅಷ್ಟೇ ಶೋಭಾ ಮೇಡಮ್ ಅವ್ರಿಗೆ ಎಷ್ಟು ಚೆನ್ನಾಗಿ ಪ್ರಶ್ನೆಗಳು ಕೇಳ್ತಾ ಇದ್ರಿ ಅಂದ್ರೆ ನೀವು ಪ್ರಶ್ನೆಗಳು ಕೇಳ್ತಾ ಇದ್ರಿ ಮೇಡಮ್ ಅವ್ರು ಆನ್ಸರ್ ಮಾಡ್ತಾ ಇದ್ರು ಅವಾಗ ಇದು ಈ ಒಂದು ಚರ್ಚೆ ಎಷ್ಟು ಆಳವಾಗಿತ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕೀಪ್ ಇಟ್ ಅಪ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಸುದೀರ್ಘವಾಗಿ ನಾವು ಈಗ ಚರ್ಚೆ ಮಾಡ್ತಾ ಇದ್ವಿ ಭಾಳಷ್ಟು ವಿಷಯಗಳನ್ನು ನಾವು ಇವತ್ತು ತಿಳ್ಕೊಂಡ್ವಿ ನಮ್ಮ ಒಂದು ವೇದಿಕೆಗೆ ನಮ್ಮ ಒಂದು ಆಮಂತ್ರಣವನ್ನು ಸ್ವೀಕರಿಸಿ ಇಲ್ಲಿ ಬಂದು ತಮ್ಮ ಬಿಡುವಿನ ಸಮಯವನ್ನು ಇದಕ್ಕೆ ಅಂತಲೇ ಮುಡಿಪಾಗಿಟ್ಟು ಈ ತಮ್ಮ ವೈಯಕ್ತಿಕ ಸಮಸ್ಯೆಗಳು ಎಷ್ಟಿದ್ರೂ ಸಹ ಜನರಿಗೆ 4 ವಿಚಾರನ ಹಂಚಬೇಕು ಮಾಹಿತಿನ ಒದಗಿಸಬೇಕು ಅಂಥೇಳಿ ಮುಂಬಂದಿರುವಂತಹ ಎಲ್ಲರಿಗೂ ಸಹ ಪಿಡಿಒ ಅವರಿಗೆ ಸಹ ಅದೇ ರೀತಿ ಶಿಕ್ಷಣ ಇಲಾಖೆಗೆ ಸೇರಿದವರು ಸಹ ಈಗ ಶಿಕ್ಷಕರು ಸಹ ಇದ್ದಾರೆ ಇಲ್ಲಿ ಮುಖ್ಯ ಶಿಕ್ಷಕರಿದ್ದಾರೆ ಅವರಿಗೂ ಸಹ ತದನಂತರ ಶೈಲಜಾ ಮೇಡಮ್ ಆಗಿರ್ಬೋದು ಸಂಗನಗೌಡ ಸರ್ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ಉತ್ತಮವಾದ ಪ್ರಶ್ನೆಗಳನ್ನು ಕೇಳಿದ್ರು ಶ್ರೀಕಾಂತ್ ಸರ್ ಅವರು ಸಹ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ
ಅಬ್ದುಲ್ಲಾ ಸರ್ ಅವರನ್ನು ನಾವು ಫಸ್ಟಿಂದ ನಾವು ಅವರನ್ನು ಫಾಲೋ ಅಪ್ ಮಾಡ್ತಾನೇ ಇದ್ವಿ, ಅವರು ನಮ್ಮ ಈ ಒಂದು ವೇದಿಕೆಗೆ ಬರಬೇಕು ಅಂತ ಹೇಳಿ. ಇದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಲೋಕೇಶ್ ಸರ್ ಅವರು ಪಟ್ಟಿದ್ದಾರೆ. ನಮ್ಮ ಈ ಎಲ್ಲ ಒಂದು ಈ ಈ ಒಂದು ಸಂಪೂರ್ಣ ಕಾರ್ಯಕ್ರಮವನ್ನು ನಾನು ಅವರಿಗೆ ನಾನು ಮುಡಿಪಾಗಿರ್ತೀನಿ. ಯಾಕಂದರೆ ಅವರು ಭಾಳ ಪರಿಶ್ರಮ ಪಟ್ಟು ಈ ರಿಸೋರ್ಸ್ ಪರ್ಸನ್ಸನ್ನೆಲ್ಲ ಕರಿಬೇಕು ಸರ್, ಮಾಡಬೇಕು ಸರ್ ಅಂತೇಳಿ ತುಂಬ ಹುಮ್ಮಸ್ಸಿನಿಂದ ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗಲೂ ಅವರಿಗೆ ನನ್ನ ಒಂದು ಹೃತ್ಪೂರ್ವಕವಾದ ಮನಸಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಲೋಕೇಶ್ ಸರ್, ತಮ್ಮ ಅನಿಸಿಕೆಗಳಿದ್ದರೂ ಸಹ ಇಲ್ಲಿ ವ್ಯಕ್ತಪಡಿಸಿ ಸರ್. ಲೋಕೇಶ್ ಸರ್ ಇದ್ದೀರಾ? ಇಲ್ಲ ಸರ್, ಇದು ಆಕ್ಚುಲಿ ನಾವು ಮಾಡಬೇಕಾದಂತ ಕರ್ತವ್ಯ ಸರ್, ಇಲ್ಲ ಮಾಡ್ಲೇಬೇಕಾಗಿತ್ತು, ಅದನ್ನ ಮಾಡ್ಲೇಬೇಕು ಅನ್ನುವಂತ ಇದ್ರಲ್ಲಿ ಮಾಡಿದ್ವಿ. ಬಟ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಕೊಡೋದಿಕ್ ಪ್ರಯತ್ನ ಮಾಡೋಣ ಅಂತ ಆಸೆ ಇದೆ. ಎಸ್ಪೆಷಲಿ ಪಂಚಾಯತಿಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಿಕ್ ಪ್ರಯತ್ನವನ್ನ ಮಾಡೋಣ ಅಂತ ಅಂದ್ಬಿಟ್ವಿ. ಮುಂದಿನ ವಾರದಿಂದ ಬೇಕಾದ್ರೆ ನಾನು ಸತೀಶ್ ಅವರು ಕೋಆಪರೇಟ್ ಮಾಡೋದಲ್ಲಿ ಅದನ್ನ ಪ್ರತಿಯೊಂದು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಮಾಡೋಣ ಅಂತ ಒಂದು ಆಶಯ ಇಟ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಸರ್, ಖಂಡಿತವಾಗಿ ಮಾಡೋಣ ಸರ್. ನಮ್ಮ ಈ ಒಂದು ಆಹ್ವಾನವನ್ನು ಸ್ವೀಕರಿಸಿದಂತಹ ಶೋಭಾ ಮೇಡಮ್ ಆಗಿರ್ಬೋದು, ಅಬ್ದುಲ್ಲಾ ಸರ್ ಆಗಿರ್ಬೋದು, ಸಂಗನಗೌಡ ಸರ್ ಆಗಿರ್ಬೋದು, ಭಾಳಷ್ಟು ಜನ, ಮತ್ತೆ ಭಾಳಷ್ಟು ಜನ ಬಂದಿದ್ದರು, ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮುಂಬರುವಂತಹ ವಾರಗಳಲ್ಲಿ ನಾವು ಮಾಡಲಿದ್ದೇವೆ. ನಮ್ಮ ಒಂದು ಈ ವಿಚಾರಗಳನ್ನು ತಮ್ಮ ಸ್ನೇಹಿತರಿಗೂ ಸಹ ಹಂಚಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಹ ಈ ಒಂದು ಮಾಹಿತಿನ ಮತ್ತೆ ನಾನು ಅದನ್ನು ಹಾಕ್ತೇನೆ. ಅದನ್ನು ಸಹ ತಮ್ಮ ಸ್ನೇಹಿತರು ತಮ್ಮ ಸ್ನೇಹಿತರ ಬಳಗಕ್ಕೆ ಹಂಚಿಕೊಳ್ಳಿ. ಇನ್ನೂ ಬಹಳಷ್ಟು ದಿನಗಳಲ್ಲಿ ನನಗೆ ಸಾಧ್ಯವಾದಷ್ಟು, ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂತಂದರೆ, ಮಕ್ಕಳನ್ನು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಅವರನ್ನು ಭಾಗವಹಿಸ್ಲಿಕ್ಕೆ ಒಂದು ಇದು ಮಾಡಿ. ವಿಜ್ಞಾನದ ಬಗ್ಗೆ ಭಾಳಷ್ಟು ವಿಚಾರಗಳಿದೆ, ಹಂಚಿಕೊಳ್ತಾ ಇದ್ದೇವೆ. ಅದರ ಬಗ್ಗೆ ಮಕ್ಕಳಿಗೂ ಸಹ ಆಸಕ್ತಿ ಮೂಡಲಿ ಅನ್ನೋದೇ ನನ್ನ ಒಂದು ಸದಾಶಯ ಆಗಿದೆ. ಅದರಿಂದ ಹೆಚ್ಚು ಹೆಚ್ಚಾಗಿ ಮಕ್ಕಳು, ಶಿಕ್ಷಕರು ಭಾಗವಹಿಸಿದ್ರೆ ಬಹಳ ಬಹಳ ಉಪಯುಕ್ತಕರವಾಗೂ ಇರುತ್ತೆ. ಆಮೇಲೆ ಅವರ ಸಮಸ್ಯೆಗಳಿಗೆ ಎಲ್ಲೋ ಒಂದು ಕಡೆ ಪರಿಹಾರನೂ ಅವರು ಕಾಣ್ಕೊಬೋದು ಅನ್ನೋದು ನನ್ನ ಒಂದು ನಂಬಿಕೆಯೂ ಆಗಿದೆ ಈ ಒಂದು ವೇದಿಕೆಯ ಮೂಲಕ. ಸರ್, ಲೋಕೇಶ್ ಸರ್ ಮಾತಾಡಿ ಸರ್. ಹಲೋ ಸರ್, ಅಂದ್ರೆ ಆಕ್ಚುಲಿ ಸಂದೇಶ್ ಸರ್ ಅವರು ತುಂಬಾ ವಿಷಯಗಳ ಬಗ್ಗೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಚರ್ಚೆ ಮಾಡೋದನ್ನ ನೋಡ್ತಾ ಇದ್ದೆ ಸರ್. ಹಾಗಾಗಿ ನಾನು ಅವ್ರ ಜೊತೆ ಜಾಯ್ನ್ ಆದೆ. ಅದರ ನಂತರ ಅವರು ಮಾತಾಡ್ಬೇಕಾದ್ರೆ ಇವ್ರ ಲೈಬ್ರರಿಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ನನಗೆ ತಕ್ಷಣ ಒಳಿತು, ನಮ್ಮ ಅಬ್ದುಲ್ಲಾ ಅವರು ಮೊದಲನೇ ಬಾರಿಗೆ ಕೊಡಗಿನಲ್ಲಿ ಈ ಒಂದು ಡಿಜಿಟಲ್ ಲೈಬ್ರರಿ ಅನ್ನುವಂತ ಒಂದು ಇದನ್ನ ಮಾಡಿದ್ರು. ನಂತರ ಅದನ್ನ ಶೋಭಾ ರಾಣಿ ಅವರು ಇದು ಮಾಡಿದ್ರು. ಬಟ್ ಆಮೇಲೆ ನನಗೆ ತುಂಬಾ ಜನ ಪಿಡಿಒಗಳು ಮಾಡಿದ್ದಾರೆ ಅನ್ನೋದನ್ನ ನಾನು ಗಮನಿಸಿದ್ದೀನಿ. ಮತ್ತೆ ಏನು ಹೊಸ ಪೀಳಿಗೆಯಾಗಿ ಪಿಡಿಒಗಳಾಗಿ ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದಾರೆ, ಈ ಎಲ್ಲಾ ಪಿಡಿಒಗಳು ಕೂಡ ಇಡೀ ರಾಜ್ಯದಲ್ಲಿ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ಇಟ್ಕೊಂಡು ಹೊಸ ಹೊಸ ರೀತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಅದಕ್ಕೆ ಅವರು ಮಾಡ್ತಿರುವಂತ ಬೇರೆ ಬೇರೆ ತರದ ಕೆಲಸಗಳಿವೆ. ಅದನ್ನಲ್ಲಿ ಈಗ ಉದಾಹರಣೆಗೆ ನಮ್ಮ ಅಬ್ದುಲ್ಲಾ ಸರ್ ಅವರು ಕಳೆದ ತಿಂಗಳಲ್ಲಿ ಕೋವಿಡ್ ಮುಕ್ತ ಪಂಚಾಯಿತಿ ಅಂತ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿ ಮಲ್ಕುಂಡಿ ಮಹಾದೇವ ಸ್ವಾಮಿ ಅವರು ಒಂದು ಮಹಿಳಾ ದಿನಾಚರಣೆಯನ್ನ ಮಾಡಿದ್ರು. ಆ ಮಹಿಳಾ ದಿನಾಚರಣೆಯಲ್ಲಿ ಆ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತ ತುಂಬಾ ಏನು ಹಳೆ ಔಷಧಿಗಳು ಅದು ಇದು ಮಾಡ್ತಿದ್ದಂತ ಮಹಿಳೆಯರಿದ್ರು, ಅಂತವರೆಲ್ಲ ಗುರ್ಸಿ ಇದು ಮಾಡುವಂತದ್ದು, ಮತ್ತೆ ಹಳೆಯ ವಸ್ತುಗಳು ಸಲಕರಣೆಗಳೇನು ಬಳಕೆ ಮಾಡ್ತಾ ಇದ್ರು ಅದರ ಪ್ರದರ್ಶನವನ್ನ ಕೂಡ ಇಟ್ಕೊಂಡಿದ್ರು. ಈ ರೀತಿಯಲ್ಲಿ ಸಾಕಷ್ಟು ಪಿಡಿಒಗಳು ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಅವರನ್ನ ಗುರ್ಸಿ ನಾವು ನಮ್ಮ ಕಾರ್ಯಕ್ರಮ ಕರೆದ್ರೆ ಅವರ ಮಾಹಿತಿ ಇಡೀ ರಾಜ್ಯಕ್ಕೆ ತಲುಪುತ್ತೆ ಅನ್ನುವಂಥದ್ದು ನನ್ನ ಆಶಯ ಸರ್. ಅದಕ್ಕೆ ಪ್ರಯತ್ನ ಮಾಡೋಣ ಸರ್. ಸಂದೇಶ್ ಸರ್ ಜೊತೆಲಿ ಇರಿ ಸರ್. ಖಂಡಿತ ಮಾಡೋಣ ಸರ್, ಖಂಡಿತ ಖಂಡಿತ ಸರ್. ಇನ್ನು ಫಯಾಜ್ ಸರ್, ಏನಾರು ಅನಿಸಿಕೆ ಅಭಿಪ್ರಾಯಗಳಿದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಳಿ ಸರ್. ಕೇಳ್ತಾ ಇದ್ದೀರಾ, ಚಂದ್ರಶೇಖರ್ ಸರ್ ಅವರು ಸಹ ಪ್ರಾರಂಭದಿಂದ ಕೇಳ್ತಾ ಇದ್ದಾರೆ. ಹೌದು ಸರ್, ತುಂಬಾ ಧನ್ಯವಾದಗಳು ಸರ್. ಇದು ಭಾರಿ ಒಂದು ಒಳ್ಳೆ ಉತ್ತಮ ವೇದಿಕೆ ಸರ್ ಇದು. ಇದನ್ನ ನೀವು ಆಯೋಜಿಸಿದಕ್ಕಾಗಿ ನಿಮಗೆ ನಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇನ್ನೊಂದು ವಿಷಯನ ಕೇಳ್ಪಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ. ಏನಂದ್ರೆ ನಮ್ಮ ನಾರ್ತ್ ಕರ್ನಾಟಕ, ಅದರಲ್ಲೂ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಒಂದು ಡಿಜಿಟಲೀಕರಣದ ವ್ಯವಸ್ಥೆ ಹೇಗೆ ನಡೀತಾ ಇದೆ, ಯಾವ ಮಟ್ಟದಲ್ಲಿದೆ ಅಂತ ಅನ್ನೋದನ್ನ ನಾನು ಈ ಮೂಲಕ ಇಲ್ಲಿ ಮೇ ಬಿ ಯಾರು ಗೊತ್ತಿದ್ದವರು ತಿಳಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಸರ್, ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ ಅಮೃತ ಆಜಾದಿಕ ಅಮೃತ ಮಹೋತ್ಸವದ ಅಂಗವಾಗಿ ಪ್ರತಿ ತಾಲೂಕಿಗೆ ನಾಲ್ಕು ನಾಲ್ಕು ಗ್ರಾಮ ಪಂಚಾಯತಿಗಳನ್ನ ಅಮೃತ ಗ್ರಾಮ ಪಂಚಾಯತಿ ಅಂತ ಆಯ್ಕೆ ಮಾಡಿದ್ದಾರೆ ಸರ್. ಒಂದೊಂದು ಮತಕ್ಷೇತ್ರದಿಂದ ಎಂಎಲ್ಎ ಮತಕ್ಷೇತ್ರದಿಂದ ಅವೆಲ್ಲ ಗ್ರಾಮ ಪಂಚಾಯತಿಗಳು ಸಹಿತ ಕಡ್ಡಾಯವಾಗಿ ಇನ್ನು ಬರುವಂತ March 31 ಅನ್ನೋದ್ರೊಳಗಡೆ ಡಿಜಿಟಲ್ ಗ್ರಂಥಾಲಯಗಳಾಗಿ ಕನ್ವರ್ಟ್ ಆಗ್ತಾವ ಸರ್. ಅದರ ಜೊತೆಗೆ ಅದು ಸರ್ಕಾರದ ಒಂದು ಅಮೃತ ಗ್ರಾಮ ಪಂಚಾಯತಿ ಯೋಜನೆ ಒಳಗೆ ಬರೋದಾಗಿದ್ರು ಉಳಿದೆಲ್ಲ ಬಹುತೇಕ ಒಂದು
ಇರುವಂತ ಗ್ರಾಮ ಪಂಚಾಯತಿಯಲ್ಲಿ 50% ಆದ್ರೂ ಸಹಿತ ಡಿಜಿಟಲ್ ಗ್ರಂಥಾಲಯ ಮಾಡಬೇಕು ಅನ್ನೋದು ಸರ್ಕಾರದ್ದು ಈ March 31st ದೊಳಗ ಒಂದು ಆಶಯ ಇರೋದ್ರಿಂದ ಸರ್ ಬಹುತೇಕ ಎಲ್ಲಾ ಕಡೆನೂ ನಡೀತಾ ಇದೆ ಸರ್. ಏನ್ ಅದಕ್ಕೇನು ಬಹಳ ಕಾಸ್ಟ್ ಆಗುದಿಲ್ಲ ಸರ್, ನಾವು ಡಿಜಿಟಲ್ ಗ್ರಂಥಾಲಯ ಮಾಡ್ಲಿಕ್ಕೆ ಬಹಳಷ್ಟು ಏನು ಹೊರೇನೂ ಆಗುದಿಲ್ಲ. ಇರುವಂತ ಹಳೆ ಕಂಪ್ಯೂಟರ್ ಗಳನ್ನ ಮತ್ತೆ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಇದ್ರ ಗ್ರಾಮ ಪಂಚಾಯತಿ ಇಂಟರ್ನೆಟ್ ಅನ್ನ ಬಳಕೆ ಮಾಡಿಕೊಂಡು ಮಾಡಬಹುದಾಗಿರೋದ್ರಿಂದ ಸ್ವಲ್ಪ ಸ್ಥಳೀಯವಾಗಿರ್ತಕ್ಕಂಥ ಯುವಕರು ಅಥವಾ ಯುವಕರಾಗಿರ್ತಕ್ಕಂಥ ಸದಸ್ಯರು ಅಥವಾ ಹಳೆ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಓದುವಂತವ್ರು ಒಂದ್ ಸ್ವಲ್ಪ ಪಂಚಾಯತಿಗಳಿಗೆ ಹೋಗಿ ಮತ್ತೆ ಬೇರೆ ಪಂಚಾಯತಿಯೊಳಗೂ ಆಗ್ತಾ ಇದೆ ಈ ತರ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವಾಗ ಮಾಡ್ತೀರಿ ಅನ್ನುವಂಥದ್ದು ಒಂದ್ ಸ್ವಲ್ಪ ಯಾವಾಗ್ಲೂ ಹಿಂಗ ಸರ್, ಅದು ಯಾವಾಗ ಡಿಮ್ಯಾಂಡ್ ಮತ್ತು ಸಪ್ಲೈ ಯಾವಾಗ್ಲೂ ಏನಿರ್ತದೆ ಅಂದ್ರೆ ಅದು ಒಂಥರ ನ್ಯೂಟನ್ ಲಾ ಇದ್ದಂಗೆ. ಅಂದ್ರೆ ಎಲ್ಲಿವರೆಗೆ ಮಗು ನನಗೆ ಹಸಿದಿದೆ ಅಂತ ಅದು ಅಳೋದಿಲ್ವೋ ಅಥವಾ ಕೇಳೋದಿಲ್ವೋ ಅದು ಒಂದು ಯಾವಾಗ್ಲೂ ಇದೆ. ಅದು ಏನಂದ್ರೆ ಮಗು ಕೇಳಿಲ್ಲ ಅಂದ್ರೆ ತಾಯಿ ಸಹಿತ ಹಾಲು ಕುಡಿಸುದಿಲ್ಲ ಅನ್ನುವಂಗೆ ಸ್ವಲ್ಪ ಸ್ಥಳೀಯವಾಗಿನೂ ಸಹಿತ ಒಂದು ಪ್ರಯತ್ನ ಆದ್ರೆ ಸ್ವಲ್ಪ ಸ್ಪೀಡ್ ಅಪ್ ಆಗ್ತದೆ ಸರ್. ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅದಕ್ಕೆ ಬೇಕಾದಷ್ಟು ಸಂಪನ್ಮೂಲಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಬಹುದು ಸರ್. ಪ್ರಯಾರಿಟಿ ಆಗ್ಬೇಕು, ಅದು ಆದ್ಯತೆ ಆಗ್ಬೇಕು. ಆ ಗ್ರಾಮ ಪಂಚಾಯತಿಯಲ್ಲಿ ಅದು ಆದ್ಯತೆ ಆದಾಗ ಖಂಡಿತವಾಗ್ಲೂ ಏನು ಡಿಜಿಟಲ್ ಗ್ರಂಥಾಲಯ ಅನ್ನುವಂಥದ್ದು ಏನು ಅಷ್ಟು ದೊಡ್ಡ ಇದಿಲ್ಲ ಸರ್. ಬಟ್ ಪ್ರತಿ ತಾಲೂಕಲ್ಲಿ ನಾಲ್ಕರಿಂದ ಆರರವರೆಗೆ ಎಲ್ಲಾ ತಾಲೂಕಲ್ಲಿ ಆಗ್ತಾ ಇದಾವೆ. ಎಕ್ಸ್ಟ್ರಾ ಅಡಿಷನಲ್ March 31st ಒಳಗೆ ಒಂದು ರಾಜ್ಯ ಸರ್ಕಾರದ ನಿರ್ದೇಶನದ ಪ್ರಕಾರ ಆಗ್ತಾ ಇದಾವೆ. ಇನ್ನೂ ಸ್ವಲ್ಪ ಮನಸ್ಸು ಮಾಡಿದ್ರೆ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಅಂದ್ರೆ ಕಡಿಮೆ ಜನಸಂಖ್ಯೆ ಇರ್ತದೆ, ಸ್ಥಳೀಯ ಸಂಪನ್ಮೂಲ ಸ್ವಲ್ಪ ಕಡಿಮೆ ಇರ್ತದೆ, ಅನುದಾನದ ಕೊರತೆ ಕಡಿಮೆ ಇದ್ದಲ್ಲಿಯೂ ಸಹಿತ ಆಸಕ್ತಿ ತೋರಿಸಿದ್ರೆ ಮಕ್ಕಳು ಅಥವಾ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಅಂದ್ರಾಳ ಸರ್ ಹೇಳಿದ್ರಲ್ಲ ಆ ಟೈಪ್ ಒಂದ್ ಸ್ವಲ್ಪ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಒಂದು ಸ್ವಲ್ಪ ಮೋಟಿವೇಶನ್ ಮಾಡಿ ಗ್ರಾಮ ಪಂಚಾಯತಿ ಕಳಿಸಿದ್ರೆ ಅಥವಾ ಈಗ November 14th ಬರ್ತಾ ಇದೆ ಮಕ್ಕಳ ಗ್ರಾಮ ಸಭೆಗಳು ಎಲ್ಲಾ ರಾಜ್ಯವ್ಯಾಪಿ 6,000 ಗ್ರಾಮ ಪಂಚಾಯತಿಯಲ್ಲಿ ಸಹಿತ ಮಕ್ಕಳದು ಸಂಬಂಧಪಟ್ಟಂಗೆ ಸರ್ ಒಂದು ಮಕ್ಕಳಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ಬೆಳೆಸುವಂತದ್ದಾಗಿರ್ಬೋದು ಅಥವಾ ಸ್ಥಳೀಯ ಒಂದು ಯಾವ ತರದ ವ್ಯವಸ್ಥೆ ಪ್ರಜಾಸತ್ತಾತ್ಮಕ ಒಂದು ವ್ಯವಸ್ಥೆ ಯಾವ ತರ ನಡೀತಾ ಇದೆ ಅನ್ನೋದ್ರ ಬಗ್ಗೆನೆ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಒಂದು ವಿಶೇಷ ಮಹಿಳಾ ಇದು ಮಕ್ಕಳ ಗ್ರಾಮ ಸಭೆಯನ್ನ ಹಮ್ಮಿಕೊಳ್ತಾ ಇದ್ವಿ. ಅಲ್ಲಾದ್ರೂ ಸಹಿತ ಈ ಡಿಮ್ಯಾಂಡ್ ಅನ್ನ ಇಟ್ಟರೆ ಖಂಡಿತವಾಗ್ಲೂ ಇದು ಎಲ್ಲಾ ಕಡೆನೂ ಬಹಳ ಸ್ಪೀಡ್ ಆಗಿ ನಡೀತದೆ ಸರ್. ಸರ್ ನಂದು ಇನ್ನೊಂದು ಒಂದು ಅನಿಸಿಕೆ ಇದೆ ಸರ್. ಸರ್ ಹೇಳಿ ಸರ್. ಸಂದೇಶ್ ಸರ್ ಮುಂದಿನ ವಾರಕ್ಕೆ ನಮ್ಮ ಮಕ್ಕಳ ಗ್ರಾಮ ಸಭೆ ಬಗ್ಗೆ ವಿಚಾರ ಇದನ್ನ ಇಟ್ಕೋಬಹುದು ಅಂತ. ಖಂಡಿತ ಖಂಡಿತ ಮಾಡೋಣ ಸರ್, ಖಂಡಿತ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದ್ರೆ ಮುಂದಿನ ಒಂದು ವಾರ ಕೂಡ 14th ಆಗುತ್ತೆ. ಸೊ ಬಹಳಷ್ಟು ವಿಷಯಗಳು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಮಾತಾಡೋಣ. ಸರ್ ಇನ್ನೊಂದು ಪ್ರಶ್ನೆ ಇತ್ತು ಸರ್, ಈಗ ಪಿ ಡಿ ಒ ಅವರಿಗೆ ಒಂದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಒಂದಿದೆ. ಅದು ಏನಂದ್ರೆ ಸರ್, ಈಗ ಈಗ ನಾವು ನೋಡ್ತಿದೀವಿ ಎಲ್ಲ ಆನ್ಲೈನ್ ಅಲ್ಲಿ ವರ್ಚುವಲ್ ಆಗಿ ಎಲ್ಲ ಮಾತನಾಡ್ತಿದ್ದಾರೆ, ಈ ಝೂಮ್ ಗೂಗಲ್ ಮೀಟ್ ಅಂತದನ್ನೆಲ್ಲ ಬಳಸ್ಕೊಂಡು ಸಾಫ್ಟ್ವೇರ್ ಅನ್ನ ಬಳಸ್ಕೊಂಡು ಆನ್ಲೈನ್ ಅಲ್ಲಿ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ನಗರದಲ್ಲೆಲ್ಲ. ಈ ತರದೊಂದು ಸೌಲಭ್ಯವನ್ನ ನಾವು ನಮ್ಮ ಈ ಒಂದು ಡಿಜಿಟಲ್ ಗ್ರಂಥಾಲಯದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಪ್ರಾಯಶಃ ಮುಂಬರುವಂಥ ವಾರಗಳಲ್ಲಿ ಅಥವಾ ಮುಂಬರುವಂಥ ತಿಂಗಳುಗಳಲ್ಲಿ ವಿಶೇಷವಾದಂಥ ವ್ಯಕ್ತಿಗಳು, ಹೀಗೆ ಹೇಗೆ ನೀವು ಕ್ಲಬ್ ಹೌಸಲ್ಲಿ ನಮಗೆ ಪರಿಚಿತರಾದರು ಆ ರೀತಿ ಬಹಳಷ್ಟು ಜನ ಸಂಪನ್ಮೂಲದ ವ್ಯಕ್ತಿಗಳಿದ್ದಾರೆ, ಅವರನ್ನು ನೀವು ಆಹ್ವಾನ ಮಾಡಿಕೊಂಡು ಈ ರೀತಿ ಲೈಬ್ರರಿನ ನೀವು ಓಪನ್ ಮಾಡಿದಾಗ, ಈ ಕೋವಿಡ್ ಎಲ್ಲ ಮುಗಿಯಿತು, ಲಾಕ್ಡೌನ್ ಎಲ್ಲ ಓಪನ್ ಆದಮೇಲೆ ಆ ಲೈಬ್ರರಿಯಲ್ಲಿ ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಸಂದರ್ಶನ ಕಾರ್ಯಕ್ರಮವನ್ನಾಗಲಿ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಸೋರ್ಸಸ್ಸನ್ನು ಹಂಚಿಕೊಳ್ಳಲಿಕ್ಕೆ ಅಂಥೇಳಿ ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಅವರ ಅನಿಸಿಕೆ ಅಭಿಪ್ರಾಯಗಳು, ಅನುಭವಗಳು ಅಥವಾ ಕೆರಿಯರ್ ಗೋಲ್ಸ್, ಹೇಗೆ ಕೆರಿಯರ್ಗೆ ಸಂಬಂಧಪಟ್ಟಂಗೆ ಏನೇನು ರೀತಿಯಾದಂಥ ಬದಲಾವಣೆಗಳು ಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟು, ಕಮ್ಯುನಿಕೇಷನ್ ಸ್ಕಿಲ್ಸು, ಆಮೇಲೆ MBA ಮಾಡಬೇಕು ಅಂದರೆ ಏನು, ಬ್ಯಾಂಕ್ ಎಕ್ಸಾಮಿಗೆ ಏನೇನು ಬೇಕಾಗುತ್ತೆ, ಇದರ ಬಗ್ಗೆ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನೀಡಲಿಕ್ಕೆ ಅಂಥೇಳಿ ಬಹಳಷ್ಟು ಜನ ಈಗ ನಾವು ನೋಡಿದ್ದೀವಿ ಕ್ಲಬ್ ಹೌಸಲ್ಲಿ ಬಹಳಷ್ಟು ರಿಸೋರ್ಸಸ್ ಇದ್ದಾರೆ, ಹೊರದೇಶದಲ್ಲಿ ವಿದೇಶಿಗರು ಇದ್ದಾರೆ, ಅನಿವಾಸಿ ಭಾರತೀಯರಿದ್ದಾರೆ, ಅವ್ರನ್ನೆಲ್ಲ ನಾವು ಅವಕಾಶಗಳನ್ನು ಕಲ್ಪಿಸಿ ಅವರಿಗೆ ಈ ರೀತಿ ನಮ್ಮ ಡಿಜಿಟಲ್ ಗ್ರಂಥಾಲಯಗಳಲ್ಲಿ ಅವರಿಗೊಂದು ಆಹ್ವಾನವನ್ನು ನೀಡಿ ಆನ್ಲೈನ್ನಲ್ಲಿ ವರ್ಚುವಲ್ ಆಗಿ ಗ್ರಾಮದಲ್ಲಿರುವಂಥ ಪಂಚಾಯಿತಿಯಲ್ಲಿರುವಂಥ ಸದಸ್ಯರಿಗೆ, ಮಕ್ಕಳಿಗೆ, ಶಿಕ್ಷಕರಿಗೆಲ್ಲ ಒಂದು ವೇದಿಕೆಯಲ್ಲಿ ಈ ಒಂದು ಆನ್ಲೈನ್ ಮೂಲಕ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಸಹ ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡ್ರೆ ಬಹಳಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಗ್ರಾಮೀಣ ಭಾಗದಲ್ಲಿ ನಾವು ಕಾಣ್ಬೋದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಆಗಿದೆ ಸರ್. ಆದ್ದರಿಂದ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಉತ್ತೇಜನವನ್ನು ನೀಡಿ ದಯಮಾಡಿ ಈ ಕ್ಲಬ್ ಹೌಸಲ್ಲೂ ಸಹ ಗ್ರಾಮ ಪಂಚಾಯತಿಯಲ್ಲಿರುವಂಥ ಸದಸ್ಯರಿಗೆ ಆಹ್ವಾನವನ್ನು ನೀಡಿ ಸಕ್ರಿಯವಾಗಿ ಚರ್ಚೆಗಳಲ್ಲೆಲ್ಲ ಭಾಗವಹಿಸಲಿಕ್ಕೆ ಹೇಳಿ, ನಮ್ಮ ಚರ್ಚೆಯಲ್ಲಿ ಅವರು ಬರಲಿ, ಭಾಗವಹಿಸಲಿ, ತದನಂತರ ಈ ರಿಸೋರ್ಸಸ್ಗಳನ್ನು ಮೂಲಕ ಪ್ರತ್ಯೇಕವಾಗಿ ಒಂದು ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡಿ ಅವರ ಅನಿಸಿಕೆ ಅಭಿಪ್ರಾಯಗಳು, ಅವರ ಒಂದು
ವ್ಯಕ್ತಿ ಚಿತ್ರಣವೋ ಯಾವುದೋ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಈ ಲೈಬ್ರರಿಯಲ್ಲಿ ಲೈವ್ ಆಗಿ ಮಾಡೋದ್ರಿಂದ ಬಹಳ ಜನಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಆಗಿದೆ ಸರ್. ಖಂಡಿತ ಸರ್, ಖಂಡಿತ ಸರ್. ತಮಗೆ ಅದಕ್ಕೊಂದು ಯಾಡಾನಂದ್ರೆ ಈಗ ಬಹುತೇಕ ನಮ್ ಏನಿ ಕೋವಿಡ್ ಸ್ಟಾರ್ಟ್ ಆದಾಗಿಂದ ಸರ್ ಅಡ್ಮಿನಿಸ್ಟ್ರೇಷನ್ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂದ್ರೆ ನಾವು ಎಲ್ಲ ಬಹುತೇಕ ಎಲ್ಲ ವರ್ಚುವಲ್ ಆಗ್ತದೆ ಸರ್. ಮತ್ತ ಪಂಚಾಯತಿ ಪಿಡಿಒ ಅವರಾಗಿರ್ಬೋದು, ಮತ್ತೆ ನಮ್ದೊಂದು ಗ್ರಾಮ ಪಂಚಾಯತಿಯ ಮಟ್ಟದೊಳಗ ಗ್ರಾಮೀಣ ಕಾರ್ಯಪಡೆ ಅಂತ ಇರ್ತದೆ ಸರ್. ಅದರೊಳಗಡೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಮತ್ತ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು ಎಲ್ಲರೂ ಆ ಒಂದು ಸಭೆಯ ಒಂದು ತಂಡದ ಸದಸ್ಯರಾಗಿರೋದ್ರಿಂದ ಕಡ್ಡಾಯವಾಗಿ ಎಲ್ಲರಿಗೂ ಸಹಿತ ಯೂಟ್ಯೂಬ್ ಆಗಿರ್ತಕ್ಕಂತ ಯೂಟ್ಯೂಬ್ ಅಲ್ಲಿ ಟ್ರೈನಿಂಗ್ ಅನ್ನು ಕೊಡ್ತಾರೆ ಸರ್ ಲೈವ್. ಆ ಕೊಟ್ಟ ಸಮಯದೊಳಗೆ ಎಲ್ಲರೂ ಜೊತೆಯಲ್ಲೇ ಕುತ್ಕೊಂಡು ಆ ಸಭೆಯನ್ನ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆ ನಮ್ಗೆ ಬರ್ತಕ್ಕಂತ ಏನು ರಿಸಲ್ಟ್ ಇದೆ ಅಲ್ಲ ಸರ್, ತುಂಬಾ ಚೆನ್ನಾಗಿ ನಿರ್ವಹಣೆ ಆಯ್ತು. ಇವನ್ನ ನಮ್ಮ ಇಡೀ ಭಾರತ ದೇಶದಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ನಾವು ಗ್ರಾಮೀಣ ಕಾರ್ಯಪಡೆಯನ್ನ ರಚನೆ ಮಾಡಿದ್ರು ಸರ್ ನಮ್ಮ ಜಿಲ್ಲಾ ಪಂಚಾಯತಿಯಿಂದ. ಅದು ಚೆನ್ನಾಗಿದೆ ಅಂತೇಳಿ ಇಡೀ ರಾಜ್ಯವ್ಯಾಪಿ ಒಳಗ ಅದನ್ನ ಅನುಷ್ಠಾನಕ್ಕೆ ತಂದು ಉಮಾ ಮಾದೇವನ್ ಮೇಡಮ್ ಅವರು ಮತ್ತೆ ಅತಿಕ್ ಸರ್ ಅವರು ಇಡೀ ರಾಜ್ಯವ್ಯಾಪಿ ತಂದ ಮೇಲೆ ಈ ವರ್ಚುವಲ್ ಮೀಡಿಯಾವನ್ನ ನಮ್ಮ ಇಲಾಖೆ ಬಹಳ ಚೆನ್ನಾಗಿ ಬಳಕೆ ಮಾಡ್ಕೊಂತದ ಸರ್ ಬಹುತೇಕ. ಯಾಕಂದ್ರೆ ಸುಮಾರು 6,000 ಗ್ರಾಮ ಪಂಚಾಯತಿಗಳು, 90,000 ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಸರ್. ನಮ್ದು ಅದು ಒಂದು ದೊಡ್ಡ ಬಲ ಸರ್ ನಮ್ದು. ಯಾಕಂದ್ರೆ ಅಷ್ಟು ಜನ ಜನಪ್ರತಿನಿಧಿಗಳು ನಮ್ಮ ರಾಜ್ಯದೊಳಗೆ ಇದ್ದಾರೆ ಸರ್, 90,000. ಎಲ್ಲರಿಗೂ ಸದಸ್ಯರ ತರಬೇತಿ ಕೊಡುವಂತದ್ದಾಗಿರ್ಬೋದು, ಈ ನಮ್ಮ ಗ್ರಾಮೀಣ ಕಾರ್ಯಪಡೆ ತರಬೇತಿ ಕೊಡುವಂತದ್ದಾಗಿರ್ಬೋದು, ಇವನ್ ನಮ್ಮ ಈ ಕಾನ್ಫರೆನ್ಸ್ ಕಾಲ್ ಮೂಲಕ 6,000 ಜನ ಗ್ರಾಮ ಪಂಚಾಯತಿ ಪಿಡಿಒ ಅವ್ರನ್ನು ಏಕ ಸಮಯದೊಳಗೆ ಮೇಡಮ್ ಅವರು ಒಂದೊಂದ್ಸರಿ ಎಮರ್ಜೆನ್ಸಿ ಇದ್ದ ಸಮಯದೊಳಗ ನಮ್ಮ ಕಮಿಷನರ್ ಮೇಡಮ್ ಅವರಾಗಿರ್ಬೋದು, ಪಿ ಆರ್ ಎಸ್ ಮೇಡಮ್ ಅವರು, ಪಿ ಆರ್ ಎಸ್ ಅವರು ಎಲ್ಲ ಮಾತಾಡ್ತಿರ್ತಾರೆ ಸರ್. ಅದಕ್ಕೆ ಈ ವಿಷಯದೊಳಗ ಅದನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ತಾವ್ ಹೇಳ್ದಂಗ ಅದು ಬಹಳ ಫ್ರೂಟ್ಫುಲ್ ಆಗ್ತದೆ ಸರ್. ಅದು ಈಗ ಏನಿದೆ ಅಂದ್ರೆ ಜಗತ್ತು ಲೈಫ್ ಹೇಗಿದೆ, ಸೆಲೆಕ್ಟಿವ್ ಆಗಿರ್ಬೇಕು ನಾವು. ನಮ್ಗೆ ಈಗ ಲೈಬ್ರರಿ ಈ ಒಂದು ಫೋಕಸ್ ಇದೆ, ಇದ್ರ ಮೇಲೆ ಫೋಕಸ್ ಮಾಡೋ ತರ ನಾವು ಹೈಲೈಟ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ 4-5 ಜನರೊಳಗೆ ಅದು ಬೆಳಕು ಬೀರ್ತದೆ ಅನ್ನುವಂಥದ್ದು ಗ್ಯಾರಂಟಿ ಸರ್. ಒಳ್ಳೆ ವಿಚಾರ ಸರ್, ಇದನ್ನ ಎಷ್ಟು ಸಾಧ್ಯ ಐತಿ ಅಷ್ಟು ಇದನ್ನ ಮಾಡೋಣ ಸರ್. ನೆಕ್ಸ್ಟ್ ಟೈಮ್ ತಾವು ನೋಟಿಫಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಜಾಯಿನ್ ಆಗ್ತೀವಿ. ಜೊತೆಗೆ ಅದನ್ನ ಬಹಳಷ್ಟು ಜನ ನಮ್ಮ ಸನ್ಮಿತ್ರರಿಗೆಲ್ಲ ಶೇರ್ ಮಾಡಿ ಜಾಯಿನಿಂಗ್ ಮಾಡಿಸ್ತೀವಿ ಸರ್. ಸರ್ ಖಂಡಿತವಾಗ್ಲೂ ಸರ್. ಅದೇ ರೀತಿ ಈ ಝೂಮು ಮತ್ತೆ ಬೇರೆ ಬೇರೆ ಆ್ಯಪ್ಗಳೆಲ್ಲ ಇದಾವಲ್ಲ ಸರ್, ಅದರಲ್ಲೂ ಸಹ ನಿಮ್ಮ ಇದರಲ್ಲಿ ಆಯೋಜನೆ ಮಾಡೋಕ್ಕಾಗುತ್ತೆ ಅಂತಂದರೆ ಕರೀರಿ ಸರ್. ನಾನು ಸಹ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಖಂಡಿತವಾಗ್ಲೂ ಬಂದು ಒಂದು ಪ್ರೆಸೆಂಟೇಷನ್ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ಅದೇ ರೀತಿ ಭಾಳಷ್ಟು ಜನ ಇದ್ದಾರೆ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವುದೋ ಒಂದು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಶೀರ್ಷಿಕೆ ಅಡಿಯಲ್ಲಿ ವಿಚಾರಗಳನ್ನು ವಿನಿಮಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ಆನ್ಲೈನ್ನಲ್ಲಿ ವರ್ಚುವಲ್ ಆಗಿ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಒಂದು ಅವಕಾಶ ಸಿಕ್ಕಿದ್ರೆ. ಎಸ್ ಸರ್, ಶೋರ್ ಸರ್. ಅದು ಸಹಿತ ನಾವು ಸ್ವಲ್ಪ ಇವತ್ತು ಹೊಸಬರಲ್ಲ ಸರ್, ನಮ್ಗೆ ಅಲ್ಲಿ ಅಂದ್ರಾವ್ ಸರ್ ಮಾತಾಡೋದು, ವಿಶೇಷವಾಗಿ ಲೋಕೇಶ್ ಸರ್ ಮಾತಾಡೋದು ಕೇಳಿದ್ರೆ ನಮ್ಗೆ ಬಹಳ ಅವರು ಚಿರಪರಿಚಿತರ ಸರ್. ಅವ್ರಿಗೆ ನಾನು ಅವ್ರಿಗೆ ಗೊತ್ತಿಲ್ಲ ಸರ್, ಬಟ್ ಲೋಕೇಶ್ ಸರ್ ಹೆಸರು ಯಾವಾಗ್ಲೂ ಕೇಳ್ತಾ ಇರ್ತೀವಿ ಸರ್. ಯಾಕಂದ್ರೆ ಅಲ್ಲಿ ಮೈಸೂರು ಭಾಗದೊಳಗೆ ನಮ್ಮ ಮಹಾದೇವ ಸ್ವಾಮಿ ಅವರಾಗಿರ್ಬೋದು, ಶೋಭಾ ಅವರಾಗಿರ್ಬೋದು, ಮತ್ತೆ ಅಬ್ದುಲ್ಲಾ ಅವರಾಗಿರ್ಬೋದು, ಇನ್ನ ತುಂಬಾ ಜನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಹಳ ಅದ್ಭುತವಾದದ್ದನ್ನೇ ಕ್ರಿಯೇಟ್ ಮಾಡಿದ್ದಾರೆ ಸರ್. ಗ್ರಾಮ ಪಂಚಾಯತಿ ಒಳಗೆ ಬಯಲು ಗ್ರಂಥಾಲಯ ಸರ್, ಬಯಲು ಗ್ರಂಥಾಲಯ. ನಾವೇನು ರೂಮ್ ಅಲ್ಲಿ ಹೋಗಿ ಕುತ್ಕೊಂಡು ಓದ್ಬೇಕಂತ ಏನಿಲ್ಲ ಸರ್, ಮೈಸೂರಲ್ಲಿ ಮೊನ್ನೆ ಉದ್ಘಾಟನೆ ಆಯ್ತು ಸರ್. ಅದು ಬಯಲು ಗ್ರಂಥಾಲಯ ಮಾಡಿ ಆ ಗ್ರಂಥಾಲಯ ಹೊರಗಡೆನೆ ಕುತ್ಕೊಂಡು ಓದುವಂತದ್ದು, ಒಳ್ಳೆ ಒಂದು ಹೊರಗಡೆ ಲಾನ್ ವ್ಯವಸ್ಥೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ಸ್ ಆಗಿರ್ಬೋದು, ಹೊರಗಡೆ ಒಳಗಡೆ ರೂಮ್ ಅಲ್ಲಿ ಡಿಜಿಟಲ್ ಲೈಬ್ರರಿ, ಬೀಕನ್ ಲೈಬ್ರರಿ, ಈ ತರ ಎಲ್ಲ ಬಹಳ ತುಂಬಾ ಚೆನ್ನಾಗಿ ಅದ್ಭುತ ಆಗಿದೆ ಸರ್. ಜಾಸ್ತಿ ಜನರಿಗೆ ಇಂಥ ಗ್ರೂಪ್ಗಳಲ್ಲಿ ಸ್ವಲ್ಪ ಚೇರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಯಾವಾಗ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರಲ್ಲ ಸರ್, ಒಳಗಡೆ ಒಂದದು ಹುಟ್ಕೊಳ್ಳುತ್ತೆ ಸರ್. ಏನಂದ್ರೆ ಹೌದು, ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದಾರೆ, ನಮ್ಮ ಬಗ್ಗೆ ಒಂದು ಪಾಸಿಟಿವ್ ಇದೆ, ನಾವು ಏಕೆ ಕೆಲಸ ಮಾಡಬಾರದು, ಇಂಥ ಒಂದು ನಮ್ಮ ಕೈಯಲ್ಲಿ ಅವಕಾಶ ಇದ್ದಾಗ ನಾವು 4-5 ಜನರ ವಿದ್ಯಾರ್ಥಿಗಳ ಒಂದು ಬದುಕಲ್ಲಿ ಬದಲಾವಣೆ ತರಬಹುದಲ್ಲ ಅನ್ನುವಂಥದ್ದು ಹುಟ್ಟಬೇಕು ಅಂದ್ರೆ ಇಂಥದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಸರ್ ತಾವು ಹೇಳಿದಾಗೆ. ಅದ್ರ ಜೊತೆಗೆ ನೇರ ಬೆನಿಫಿಷಿಯರೀಸ್ ಏನು ವಿದ್ಯಾರ್ಥಿಗಳಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಅವ್ರು ಏನಿದಾರಲ್ಲ ಸರ್, ಆ ಸೆಲೆಕ್ಟೆಡ್ ಗ್ರೂಪ್ ಅನ್ನ ನಾವು ಆಯ್ಕೆ ಮಾಡಿಕೊಂಡು, ಅದು ನಮ್ಗೆ 50 ಜನ ಬರ್ಬೋದು, 100 ಜನ ಬರ್ಬೋದು, 150 ಜನ ಬರ್ಬೋದು, ಅದನ್ನ ಸೆಲೆಕ್ಟೆಡ್ ಮಾಡಿಕೊಂಡು ಈ ತರ ತಾವೇನ್ ಹೇಳಿದ್ರಲ್ಲ ಸರ್, ತಾವು ಹಿಂಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಅವ್ರ ಬಗ್ಗೆ ಒಂದು ಗೈಡೆನ್ಸ್ ಕೊಟ್ರೆ ಖಂಡಿತವಾಗ್ಲೂ ಗ್ರಾಮೀಣ ಭಾಗದೊಳಗೆ ಪ್ರತಿಭೆಗಳು ಇಷ್ಟು ಅತ್ಯದ್ಭುತ ಅದಾರ ಅಂದ್ರೆ ಸರ್ ಬಹಳ ತುಂಬಾ ಚೆನ್ನಾಗಿದ್ದಾರೆ ಸರ್, ಬಹಳ ಒಳ್ಳೊಳ್ಳೆ ಪ್ರತಿಭೆಗಳು. ನಾವೆಲ್ಲ ಗ್ರಾಮೀಣ ಭಾಗದಿಂದಾನೆ ಬಂದವ್ರು ಸರ್, ನಮ್ಗೆಲ್ಲ ಗ್ರಾಮ ಪಂಚಾಯತಿಗಳು ಆ ಲೈಬ್ರರಿಗಳನ್ನ ನಾವು ಯಾವಾಗ್ಲೂ ನೋಡೇ ಇರ್ಲಿಲ್ಲ, ಬಟ್ ಈಗೆಲ್ಲ ನಮ್ಗೆ ಬಹಳ ಸರಿ ಅನಿಸ್ತಿರ್ತದೆ
ನಾವು ಯಾವ್ದನ್ನ ಒಂದು ಶಾಲೆ ಒಳಗ ಹಿಂಗೆಲ್ಲಾ ಇರಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ, ನಮ್ಮಿಂದ ಏನ್ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಗ್ರಾಮೀಣ ಭಾಗದೊಳಗ ಒಂದು ಸಮುದಾಯ ಭವನ ಇದೆ, ನಾವ್ ಏನ್ ಮಾಡಬಹುದು, ಅದಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಯಾವ ತರ ನಾವು ಇದನ್ನ ಮಾಡಬಹುದು, ಸ್ವಚ್ಛತೆ ಬಗ್ಗೆ ನಾವೆಲ್ಲ ಏನ್ ಮಾಡ್ಬೇಕು, ಯಾಕೆ ಅವೆಲ್ಲ ಸಿಟಿಗೆ ಮಾತ್ರ ಲಿಮಿಟೆಡ್ ಆಗಿ ಇರಬೇಕಾ ಅನ್ನುವಂಥದ್ದು ನಮ್ಮ ಚಿಂತನೆ ಅಲ್ಲ ಸರ್, ಇದು ಭಾರತ ಸರ್ಕಾರದ ಚಿಂತನೆ. ಈಗ ಮನೆ ಮನೆಗೆ ನೀರು ಕೊಡುವಂತದ್ದು ಜಲಜೀವನ ಮಿಷನ್ ಮನೆ ಮನೆಗೆ, ನಿಮಗ್ ಗೊತ್ತಿರಲಿ ಸರ್, ಇದನ್ನು ಸ್ವಲ್ಪ ವಿಷಯಾಂತರ ಆದ್ರೂ ಸಹಿತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಮನೆ ಮನೆಯಿಂದನೂ ಸಹಿತ ಕಸ ಕಲೆಕ್ಟ್ ಅನ್ನ ಮಾಡಿ ಅದನ್ನ ಘನ ಇತ್ತಂದ್ರೆ, ಅಂದ್ರೆ ನಮ್ದೇನ ಹಸಿ ಕಸ ಮತ್ತು ಒಣ ಕಸ ಅಂತೀವಿ, ಅದನ್ನ ಸಿಗ್ರಿಗೇಷನ್ ಮಾಡುವಂತದ್ದು, ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಪ್ರತಿ ಗ್ರಾಮದೊಳಗೂ ಕೆಲಸ ನಡೀತಾ ಇದೆ ಸರ್. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಮನ್ವಯತೆಯೊಂದಿಗೆ ಮತ್ತು ಗ್ರಾಮ ಪಂಚಾಯತಿ ಅದನ್ನ ಮುಂದೆ ನಿಂತು ಕೆಲಸ ಮಾಡ್ತಾ ಇದೆ ಸರ್, ಸಮುದಾಯ ಸಹಭಾಗಿತ್ವದಲ್ಲಿ. ಸರ್, ಇನ್ನೊಂದು ನನ್ನೊಂದು ಅಭಿಪ್ರಾಯ ಇದೆ ಸರ್, ಒಂದು ಅನಿಸಿಕೆ, ಅದೇನಂತಂದ್ರೆ ಸರ್, ನಮ್ಮ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಮತ್ತೆ ಭಾಗಶಃ ಅವ್ರು ಮಾಡಲ್ಲ ಅಂತ ಅನ್ಕೊಂತೀನಿ, ಆದರೂ ಸಹ ಈ ಪ್ಲಾಸ್ಟಿಕ್ನ ಸುಡೋದನ್ನ ನಿಯಂತ್ರಣ ಮಾಡಲಿಕ್ಕೆ ಹೇಳಿ ಸರ್. ಯಾಕಂದರೆ ಅದರಲ್ಲಿ ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದು ಶ್ವಾಸಕೋಶದ ಕ್ಯಾನ್ಸರಿಗೆ ಅದು ಬಹಳ ಬಹಳ ಒಂದು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಪ್ಲಾಸ್ಟಿಕ್ನ ಸುಡೋದು ಮತ್ತು ಟೈರ್ನ ಸುಡೋದು ಈ ರೀತಿಯಾದಂಥ ಒಂದು ಗೋಜಿಗೆ ಹೋಗೋದು ಬೇಡ ಅಂತ ನನ್ನೊಂದು ಅನಿಸಿಕೆ ಸರ್. ನಿಮ್ಮ ಸುತ್ತಮುತ್ತಲ ಜನರಿಗೂ ಇದರ ಬಗ್ಗೆ ಒಂದು ಜಾಗೃತಿನ ಮೂಡಿಸಿ ಸರ್, ಪ್ಲಾಸ್ಟಿಕ್ನ ಸುಡುವಂಥ ಒಂದು ಕಾರ್ಯಕ್ಕೆ ಹೋಗೋದು ಬೇಡ ಅಂತ. ಸರ್, ನಾವು ಏನಂದ್ರೆ, ನಾವು ಈಗ ಪ್ಲಾಸ್ಟಿಕ್ ಅನ್ನ ಏನು ಮುಕ್ತ ಮಾಡಬೇಕು ಅಂತ ಬಂತಲ್ಲ ಸರ್, ಅದನ್ನ ಪರ್ಮಿಷಬಲ್ ಒಂದು ಲೆವೆಲ್ ಇದೆ, ಆ ಲೆವೆಲ್ ಅನ್ಬಿಟ್ಟು ಉಳಿದ ಯಾವುದೂ ಪಂಚಾಯತಿಗಳೊಳಗೂ ಪ್ಲಾಸ್ಟಿಕ್ ಅನ್ನು ಬಳಸದೇ ಇರೋ ತರನೇ ಈಗ ಆದೇಶ ಇದೆ ಸರ್. ಒಂದು, ಎರಡನೇದ್ದು ಏನ್ ನಮ್ಮ ವಾಟರ್ ಬಾಟಲ್ಸ್ ಆಗಿರ್ಬೋದು, ಬೇರೆ ಗ್ಲಾಸ್ ಬಾಟಲ್ಸ್ ಬೇರೆ ಬೇರೆ ಬಳಕೆ ಆಗಿದ್ದನ್ನ ಘನತ್ಯಾಜ್ಯ ವಿಲೇವಾರಿ ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿ ಒಳಗೂ ಸಹಿತ ಒಂದು ವೆಹಿಕಲ್ ಅನ್ನ ತಗೊಂಡು ಮಹಿಳಾ ಸ್ವಸಹಾಯ ಗುಂಪುಗಳ ಜೊತೆಗೆ ನಾವು ಅವ್ರ ಜೊತೆ ಒಂದು MOU ಮಾಡಿಕೊಂಡು ಅವರೇ ಅದರ ಎಲ್ಲಾ ಉಸ್ತುವಾರಿಯನ್ನು ಮಾಡ್ತಿರ್ತಾರೆ ಸರ್. ಕಲೆಕ್ಟ್ ಮಾಡ್ಕೊಂಡ್ಬಂದು ಒಂದು ಪ್ಲಾಸ್ಟಿಕ್ ಬಾಟಲ್ ಇದೆ ಅಂದ್ರೆ ಅದ್ರ ಮೇಲಿನ ಬೂತು ಅದಕ್ಕೆ ಸುತ್ತಿರ್ತಕ್ಕಂಥ ಪ್ಲಾಸ್ಟಿಕ್ ಪೇಪರ್ ಎಲ್ಲ ಸಿಗ್ರಿಗೇಷನ್ ಮಾಡಿ ಅದನ್ನ ಏನ್ ಈಗ ನಮ್ಮ ರೋಡ್ ಮೇಲೆ ಆಗ್ತಕ್ಕಂಥ ಕಾರ್ ಮಾಡ್ತಲ್ಲ ಸರ್, ಅದನ್ನ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ MRF ಅಂತ ಹೇಳ್ಬಿಟ್ಟು ತಾಲೂಕಾ ಲೆವೆಲ್ ಅಲ್ಲಿ ಒಂದೊಂದು ಅಥವಾ ಜಿಲ್ಲೆಯೊಳಗೆ ಸಣ್ಣ ಜಿಲ್ಲೆ ಇದ್ರೆ 2-3, ದೊಡ್ಡ ಜಿಲ್ಲೆ ಇದ್ರೆ 1-4-5 ಮಾಡಿ ಅಲ್ಲಿಗೆ ಅದನ್ನ ಮಾರಾಟ ಮಾಡಿ ಅದು ಬಂದಿರೋದನ್ನ ಅವರು ಏನು ನಮ್ಮ GPLF ಅಂತ ಕರೀತಾರೆ ಸರ್, ಮಹಿಳಾ ಸ್ವಸಹಾಯ ಗುಂಪುಗಳ ಒಕ್ಕೂಟಗಳಿಗೆ. ಹಿಂಗಾಗಿ ಯಾವುದೇ ವೇಸ್ಟ್ ಅನ್ನು ಸಹಿತ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸುಡೋದು ಬಹಳ ಕಡಿಮೆ ಆಗಿದೆ ಸರ್. ಮೋರ್ ಓವರ್ ಮತ್ತೆ ಗ್ರಾಮೀಣ ಭಾಗದೊಳಗೆ ನಮ್ಮ ಈ ಉತ್ತರ ಕರ್ನಾಟಕದ ಭಾಗದೊಳಗೆ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಬಹಳ ಸರಿ ಆಗ್ತಿರ್ತದೆ ಸರ್. ಈಗ ಅವತ್ತು 1 liter ವಾಟರ್ ಬಾಟಲ್ ತಗೊಂಡ್ರೆ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡಿದ ಮೇಲೆ ಮತ್ತೆ ನೆಕ್ಸ್ಟ್ ಎಡಿಷನ್ ಮತ್ತೊಂದು ಕೆಲಸಕ್ಕೆ ಹೋಗ್ತದೆ, ಅದ್ರ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತದೆ, ಅದ್ರ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತದೆ, ಕೊನೆಗೆ ಅದ್ರೊಳಗಡೆ ಒಂದು ಎತ್ತಿನ ಗಾಡಿ ಇದನ್ನ ಗಾಲಿ ಒಳಗೆ ಹಾಕುವಂತ ಏನ್ ನಾವು ಎರೆಎಣ್ಣೆ ಅಥವಾ ಮಸಿ ಅಂತದ್ ಹಾಕುವವರೆಗೂ ಅದು ಯುಟಿಲೈಸ್ ಆಗ್ತದೆ ಸರ್. ಬಟ್ ಎಲ್ಲೋ ಕೆಲವೊಂದಿಷ್ಟು ಸಾರಿ ಬಹಳ ಜಾಸ್ತಿ ಪ್ರಮಾಣ ಬಂದಾಗ ಸುಡುವಂತದ್ದು ತಾವು ಹೇಳದಂಗ ಖಂಡಿತವಾಗ್ಲೂ ಇದೆ. ಅದನ್ನ ಈಗ ನಾವು ಈ ಒಂದು ಇದರ ಮೂಲಕ ಮ್ಯಾಕ್ಸಿಮಮ್ ಅವಾಯ್ಡ್ ಆಗ್ತಾ ಇದೆ ಸರ್. ಹೌದು ಸರ್, ಅದನ್ನ ಜಾಗೃತಿ ಮೂಡಿಸ್ಬೇಕು ಸರ್, ಅದ್ರ ಬಗ್ಗೆ ನೀವು ಅವೇರ್ನೆಸ್ ತಿಳಿಸಿ ಸರ್, ಮಕ್ಕಳಿಗೂ ಸಹ ಹೇಳಿ, ಶಾಲೆಗಳಲ್ಲಿ ಶಿಕ್ಷಕರು ಇದ್ದೀರಿ ಇಲ್ಲಿ, ಪ್ಲಾಸ್ಟಿಕ್ ಸುಡೋದು ಬೇಡ, ಯಾಕಂದ್ರೆ ಅದರಲ್ಲಿ ಡಯಾಕ್ಸಿನ್ ಅಂತ ಒಂದು ಅನಿಲ ಇದೆ, ಅದು ವಿಷಕಾರಿ ಅನಿಲ, ಶ್ವಾಸಕೋಶಕ್ಕೆ ಬಹಳಷ್ಟು ಹಾನಿಕಾರಿ ಒಂದು ಆದಂತ ಒಂದು ಅನಿಲ ಆಗಿದೆ ಅನ್ನುವಂಥ ಮಾಹಿತಿ ಹೊರಗೆ ಬಂದಿದೆ ಸರ್. ಆದ್ರಿಂದ ಇದನ್ನು ದಯವಿಟ್ಟು ತಲುಪಿಸಿ, ಎಲ್ಲರ ಕಿವಿಗೂ ಬೀಳಲಿ, ಅದರ ಒಂದು ಮನವರಿಕೆ ಆಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಇದೆ ಸರ್. ಸರ್, ಗೋವಿತ್ ಅವರು ಬಂದಿದ್ದಾರೆ ವೇದಿಕೆಗೆ. ನಮಸ್ಕಾರ ಸರ್ ಗೋವಿತ್ ಸರ್, ಮಾತಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ತಿಳಿಸಿ ಸರ್. ನಮಸ್ತೆ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಸರ್, ನಾನು ಹೊಸಬ ಇವಾಗ ಬಂದೆ ಸರ್. ಡಿಜಿಟಲ್ ಲೈಬ್ರರಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸರ್, ಚರ್ಚೆ ನಡೀತಾ ಇದೆ ಪಂಚಾಯತ್ ವ್ಯವಸ್ಥೆ ಅಡಿಯಲ್ಲಿ, ಭಾಳಷ್ಟು ಡಿಜಿಟಲ್ ಲೈಬ್ರರಿಗಳು ನಡೀತಾ ಇದೆ. ಹಳ್ಳಿಯಲ್ಲಿರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಈ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಭಾಳಷ್ಟು ಶ್ರಮ ಪಡ್ತಾ ಇದ್ದಾರೆ PDOಗಳು ಹಾಗೆ ಶಿಕ್ಷಕರು, ಭಾಳಷ್ಟು ಜನ. ಅದರ ಕುರಿತಾಗಿ ಈ ಒಂದು ಚರ್ಚೆ ನಡೀತಾ ಇದೆ ಸರ್. ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ, ತಮಗೆ ತಿಳಿದಂಥ ವಿಚಾರಗಳಿದ್ರು ಸಹ ಇಲ್ಲಿ ನೀವು ಹಂಚ್ಕೊಬೋದು ಸರ್. ಪುಸ್ತಕಗಳ ಬಗ್ಗೆ ಅಥವಾ ಧ್ವನಿ ಪುಸ್ತಕ ಸಾಕ್ಷ್ಯಚಿತ್ರಗಳ ಬಗ್ಗೆ ಯಾವ್ದಾದ್ರು ಮಾಹಿತಿ ಇದ್ರೆ ಸಹ ನೀವು ಅದರ ಬಗ್ಗೆ ಹೇಳಿ ಸರ್, ಜನರಿಗೆ ಅದು ಉಪಯೋಗ ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅದೇ ಮೊದಲನೇದಾಗಿ ಒಂದು ಸಂತೋಷದ ವಿಷಯನೇ ಅನ್ಬೋದು ಸರ್, ಅಂದ್ರೆ ಮೊದ್ಲಾದ್ರೆ ಲೈಬ್ರರಿಗೆ ಹೋಗಿ ಅಲ್ಲಿ ಉತ್ಕೊಂಡು ಪುಸ್ತಕ ಓದೋದು ಈ ತರ ಡಿಜಿಟಲೈಸ್ ಆಗಿರೋದು ಒಳ್ಳೇದು. ಬೇಸಿಕಲ್ ಆಗಿ ನಾನು MSW ಮಾಡ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಇವಾಗ. ಅಂದ್ರೆ ನಂಗೆ ಈ ತರ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾದ್ರೂ ಈ ತರ NGOಗಳಲ್ಲಿ ಫೀಲ್ಡ್ ವರ್ಕ್ ಹೋದಾಗ ಹೋಯ್ತಾ ಇರ್ತೀನಿ ಸರ್.
ಅದು 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 ಬಿಟ್ರೆ ನಾವು ನಮ್ದೇ ಒಂದು ತಂಡ ಇದೆ ಮೈಸೂರಲ್ಲಿ ಕ್ರಿಯಾ ಟೂರ್ ಸೊಸೈಟಿ ಅಂತ, ಅದರಲ್ಲಿ ಕ್ರಿಯಾ ಹ್ಯಾಂಡ್ ಅಂತ ಒಂದಿದೆ. ಈ ತಂಡ ಯಾವ ರೀತಿ ಅಂತಂದ್ರೆ ನಮ್ಮಂತ ಸಮಾನ ಮನಸ್ಕರ ಯುವಕರು ಸೇರಿ ಒಂದು ತಂಡ ಮಾಡ್ಕೊಂಡಿದೀವಿ. ಈ ವಿಶೇಷ ಚೇತನರ ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷೆ ಸಮಯದಲ್ಲಿ ನಾವು ಬರಹಗಾರ ಹೋಯ್ತೀವಿ ಸರ್. ನಂಗೆ ಸರ್ ತುಂಬಾ ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದೀರಾ ಸರ್. ಗೋವಿಂದ್ ಸರ್ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನ ನಡ್ಸ್ಕೊಂತ ಬನ್ನಿ ಸರ್, ತಪ್ಪದೇ ನಡ್ಸ್ಕೊಂತ ಬನ್ನಿ. ಸರಿ ಸರ್. ಹೌದು ಸರ್, ಯಾಕಂದ್ರೆ ಇದು ಬಹಳ ದೊಡ್ಡ ಕೆಲಸ, ಇದು ನಾವು ಹೇಳೋದಷ್ಟು ಸುಲಭ ಕೆಲಸ ಅಲ್ಲ. ಇದು ನೀವು ಮಾಡ್ತಿರುವಂತ ವಿಚಾರ, ಅದು 2ನೇ ವರ್ಷದ ವಿದ್ಯಾರ್ಥಿಯಾಗಿ ಈ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಇದನ್ನ ನಿರಂತರವಾಗಿ ನೀವು ಪದವೀಧರರಾದ ಬಳಿಕ ಕೂಡ ನೀವು ಇದನ್ನ ಮುಂದುವರಿಸ್ರಿ ಅನ್ನೋದೇ ನಮ್ಮ ಒಂದು ಸದಾಶಯ. ಅದೇ ರೀತಿ ಬಹಳಷ್ಟು ಜನಕ್ಕೆ ಈ ಈ ಒಂದು ಮಾಹಿತಿನ ಹಂಚ್ಕೊಳ್ಳಿ ಸರ್, ನಾವೀಗ ಹೇಳಿರುವಂತ ವಿಚಾರಗಳನ್ನ ನೀವು ಹಂಚ್ಕೊಳ್ಳಿ. ಹಾ ಸರ್, ಆಮೇಲೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಮೇಲೆ ಬೋರಯ್ಯ ಸರ್ ಅವ್ರು ಬಂದಿದ್ದಾರೆ, ತುಂಬ ಹೊತ್ತು ಕಾಯ್ತಾ ಇದ್ದಾರೆ ಸರ್, ಮಾತಾಡಿ ಸರ್, ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ತಿಳಿಸಿ ಸರ್. ಇಲ್ಲ ಸರ್, ಥ್ಯಾಂಕ್ ಯು, ನನಗೆ ಗ್ರೂಪ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬಾ ವಿಷಯಗಳನ್ನ ನಾನು ಇಷ್ಟೊತ್ತು ಕೇಳಿಸ್ಕೊಂಡೆ. ನಿಜವಾಗ್ಲು ಅತ್ಯದ್ಭುತವಾದ ಒಂದು ಕಲ್ಪನೆ. ನಾವು ಒಂದು ಒಂದು ಊಟ ಕೊಟ್ರೆ ಒಂದ್ ದಿನದ ಹಸಿವು ನೀಗಿಸ್ತೀವಿ ಅಷ್ಟೇ, ಒಂದ್ ಹೊತ್ತಿನ ಹಸಿವು ನೀಗಿಸ್ತೀವಿ. ಒಂದು ಜ್ಞಾನ ಭಂಡಾರ ಕೊಟ್ಟರೆ ಇಡೀ ಜೀವನಕ್ಕೆನೆ, ಜೀವನದ ಅಂತ್ಯದವರೆಗೂ ಪ್ರತಿಯೊಂದು ಹಂತದಲ್ಲೂ ಒಂದ್ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಜ್ಞಾನ ಅಂತಕ್ಕಂಥದ್ದು ಕೇವಲ ಉದ್ಯೋಗ ಪಡೆಯುವ ನಿಟ್ಟಿನಲ್ಲಿ ಅಷ್ಟೇ ಅಂತಕ್ಕಂಥದ್ದು ಬಿಂದು ಇದಾಗಿದೆ. ಸೊ ತಾವ್ ಹೇಳಿದಂಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಶಿಕ್ಷಣ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಎರಡೂ ಸೇರಿ ಕೈ ಜೋಡಿಸಿದ್ರೆ ಒಂದು ಎರಡು ಚಪ್ಪಳೆ ಆಗುತ್ತೆ ಅನ್ನೋ ರೀತಿ ಹೇಳಿದ್ರಲ್ಲ, ನಿಜವಾದ ಒಳ್ಳೆಯ ಒಂದಿದು. ಆ ನಿಟ್ಟಿನಲ್ಲಿ ನಮ್ಮ ಹಲವಾರು ಜನ ಪಿಡಿಒಗಳು ಹಲವಾರು ಒತ್ತಡದಲ್ಲಿ ಮಧ್ಯದಲ್ಲೂ ಸಮೇತ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ಉದಾಹರಣೆ ಆಗಲಿ ನಮ್ಮ ಅಬ್ದುಲ್ ಅವರು ಆಗಿರ್ಬೋದು, ನಮ್ಮ ರಾಜೇಶ್ ಅವರು ಇರ್ಬೋದು, ಗಣೇಶ್ ಕಾಳೆ ಇರ್ಬೋದು, ನಮ್ಮ ಸಂಗನ್ ಗೌಡ ಇರ್ಬೋದು, ಬೇರೆ ಬೇರೆಯವರು. ಈಗ ನಾನು ಸಮೇತ ಮಾಡ್ತಾ ಇದ್ದೀನಿ, ಈಗ ಸಂಘಟನೆ ಕಾರ್ಯಚಟುವಟಿಕೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ತೀರಾ ಅವಾಗವಾಗ ಸಭೆಗಳು ಮಾಡ್ತಾ ಇದ್ವು ಅಷ್ಟೇ ನಾವು ಲೈಬ್ರರಿಗೆ ಸಂಬಂಧಪಟ್ಟಂತೆ. ಈಗ ಮೊನ್ನೆ ನಾನು ಅಬ್ದುಲ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಡಿಸ್ಟ್ರಿಕ್ಟ್ರನ್ನ ಮಾಡ್ಲಿಕ್ಕೆ ಎಲ್ಲಾ ತರದ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೊ ಆಗಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಇದು ಸ್ವಲ್ಪ ಬಿಫೋರ್ ಆಗಿದ್ರೆ ನಾನು ಎಲ್ಲಾ ಗ್ರೂಪ್ ಅಲ್ಲಿ ಸೇರಿ ನಮ್ಮ ಇನ್ನೂ ಹೆಚ್ಚಿನ ಪಿಡಿಒ ಸ್ನೇಹಿತರನ್ನ ಸೇರಿಸಿ ಒಂದು ಚರ್ಚೆ ಮಾಡ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸಬಹುದಾಗಿತ್ತು ಅಂತ ನನ್ನ ಭಾವನೆ ಸರ್. ಯಾವಾಗಾದ್ರೂ ಒಂದ್ ದಿನ ತಾವು ಬಿಡುವು ಮಾಡ್ಕೊಂಡು ಸ್ವಲ್ಪ ಇದು ಮಾಡಿದ್ರೆ ಎಲ್ಲಾ ಪಿಡಿಒಸ್ಗಾದ್ರೆ ಹೆಚ್ಚಿನ ಮಾಹಿತಿ ಅನುಕೂಲ ಆಗುತ್ತೆ, ಒಂದು ಒಳ್ಳೆ ಒಂದು ಇದಾಗುತ್ತೆ ಕೊನೆವರೆಗೂ. ಅಷ್ಟೇ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಗೆಲ್ರು ವಂದಿಸ್ತೇನೆ ಸರ್. ಚರ್ಚೆ ಬಹಳ ತುಂಬಾ ಚೆನ್ನಾಗಾಯ್ತು, ಬಹಳ ಈ ಒಂದು ಭಾಗವಹಿಸೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇವತ್ತು ಎಷ್ಟೋ ಜನ ಬಡ ಮಕ್ಕಳು ಕೋವಿಡ್ ನಂತ ಸಂದರ್ಭದಲ್ಲಿ ಬಂದಾಗ ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ, ಯಾಕಂದ್ರೆ ನಾನೇ ಹಳ್ಳಿಯಿಂದ ಬಂದಿರ್ತಕ್ಕಂಥ ನಾನು ಒಂದು ಪಿಡಿಒ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಒಂದು ಪೇಪರು ಸಿಗ್ತಾ ಇರ್ಲಿಲ್ಲ ನಮ್ಮೂರಲ್ಲಿ. ಏನೋ ಗೌರ್ಮೆಂಟ್ ಲೈಬ್ರರಿ ಇದ್ದ ಕಾರಣಕ್ಕೆ, ಯಾಕಂದ್ರೆ ನಮ್ಮೂರಲ್ಲಿ ಬಸ್ಸುನು ಇರ್ತಾ ಇರ್ಲಿಲ್ಲ, ಗೌರ್ಮೆಂಟ್ ಲೈಬ್ರರಿ ಇದ ಕಾರಣಕ್ಕೆ ಅಟ್ಲೀಸ್ಟ್ 12 ಗಂಟೆಗೆ ಪೇಪರ್ ಬರ್ತಾ ಇತ್ತು, ಅಷ್ಟೊತ್ತಿನಾಗ ಹೋಗಿ ಓದ್ತಾ ಇದ್ವಿ, ಮಧ್ಯಾಹ್ನ 12 ಗಂಟೆಗೆ ಪೇಪರ್ ಬರ್ತಾ ಇತ್ತು. ಸೊ ಈಗ ಇನ್ನೂ ವ್ಯವಸ್ಥೆ ಬಹಳ ಅವಕಾಶ ಸಿಕ್ಕಿದೆ, ಅದು ನಮ್ಗೆ ಪಿಡಿಒಗಳಿಗೆ ಸಿಕ್ಕಿದೆ ಅನ್ನೋದಕ್ಕೆ ಇನ್ನೂ ಒಂದು ಖುಷಿ ಪಡಬೇಕು. ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಿಡಿಒ ಸ್ನೇಹಿತರು ಆಸಕ್ತಿ ಇರತಕ್ಕಂತ ಸಂಘ ಸಂಘಟನೆ ಜೊತೆಗೆ, ಸ್ವಯಂ ಸೇವಕರ ಜೊತೆಗೆ, ಮತ್ತೆ ಈಗಾಗಲೇ ಹೇಳ್ತಕ್ಕಂಥವ್ರಿಗೆ ಈ ಹಿಂದೆ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಆಸಕ್ತಿ ಇರುತ್ತೆ ಎಲ್ಲ ಸೇರಿಸ್ಕೊಂಡು ಹೆಚ್ಚು ಎಷ್ಟು ಸಾಧ್ಯತೋ ಅಷ್ಟು. ಕೆಲವು ಕಡೆ ಆರ್ಥಿಕ ಸಮಸ್ಯೆನೂ ಇದೆ ನಮ್ಮ ಸಂಗನ್ ಗೌಡ ಹೇಳ್ದಂಗೆ, ಯಾಕಂದ್ರೆ ಉದಾಹರಣೆ ನನ್ನ ಗ್ರಾಮ ಪಂಚಾಯತ್ ಇರಲಿ ಬೇರೆ ರೀತಿನೇ ಮಾಡ್ಲಿಕ್ಕೆ ಹೋದೆ ಅಲ್ಲಿ ಆರ್ಥಿಕ ಇದಾಗ್ಲಿಲ್ಲ. ಸೊ ಈ ಹಿಂದೆ ಆಗಿರ್ತಕ್ಕಂತ ಒಂದು ದೊಡ್ಡ ಒಂದು ಸಮುದಾಯ ಭವನನೇ ಊರನ್ನೆಲ್ಲ ಹೂಪಿಸಿ ದೇವಸ್ಥಾನಕ್ಕೆ ಬಳಸ್ತಾ ಇದ್ರು. ಆಕ್ಚುಲಿ ಬೇರೆ ಒಂದು ಯೋಜನೆಯಲ್ಲಿ ಕಟ್ಟಿರ್ತಕ್ಕಂಥ ದೊಡ್ಡ ಒಂದು ಇದನ್ನ ದೇವಸ್ಥಾನಕ್ಕೆ ಬಳಸ್ತಾ ಇದ್ರು. ಹೇಳಿದೆ ಎಷ್ಟು ಮಹತ್ವ ಇದೆ ಲೈಬ್ರರಿ ಅಂತ ಹೇಳಿದ್ರೆ ಊರಿನವ್ರೆ ಎಲ್ಲರೂ ಮುಂದೆ ಬಂದು ಆ ಒಂದು ಸಮುದಾಯನ ಬಿಟ್ಕೊಟ್ಟು ಸಮುದಾಯ ಭವನನ ಬಿಟ್ಕೊಟ್ಟು ಈಗ ಮಾಡಲ್ ಒಂದು ಲೈಬ್ರರಿನ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಆ ರೀತಿ ಮಾಡ್ಲಿಕ್ಕೆ ಒಂದು ಬಹಳ ಇದಾಗುತ್ತೆ, ಬಿಫೋರ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತದೆ ಸರ್. ಥ್ಯಾಂಕ್ ಯು. ಇನ್ನೊಂದಿನ ತಾವು ಟೈಮ್ ಮಾಡ್ಕೊಂಡು ಏನ್ ಮಾಡೇಟರ್ಗಳಿದಾರೋ ರಿಸೋರ್ಸ್ ಪರ್ಸನ್ಸ್ ಗಳಿದ್ರೋ ತಾವು ಇನ್ನೊಂದಿನ ಬಿಡುವು ಮಾಡ್ಕೊಂಡು ಈ ವಿಷಯದ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಎಲ್ರಿಗೂ ನಮಸ್ಕರಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.